ಹಲೋ, ಹಾಯ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶು, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವಿಡಿಯೋದಲ್ಲಿ ನಾನು ಮೂರು ಕಾಲೇಜ್ಗಳ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೇನೆ. ದಟ್ ಟು ಯೂನಿವರ್ಸಿಟಿ, ಒಂದು ಪ್ರೆಸಿಡೆನ್ಸಿ ಯೂನಿವರ್ಸಿಟಿ, ಇನ್ನೊಂದು CMR ಯೂನಿವರ್ಸಿಟಿ, ಮತ್ತೊಂದು ಕ್ರೈಸ್ಟ್ ಯೂನಿವರ್ಸಿಟಿ. ಮೂರು ಕಾಲೇಜ್ಗಳ ರಿವ್ಯೂಸ್ಗಳನ್ನು ಕೊಡ್ತಾ ಇದ್ದಾನೆ. ಪ್ಲೇಸ್ಮೆಂಟ್ಗಳ ಬಗ್ಗೆ ನನಗೆ ಸಿಕ್ಕ ಇನ್ಫಾರ್ಮೇಷನ್ನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದಾನೆ ಸ್ಟೂಡೆಂಟ್ಸು. ಸೊ ಈ ಒಂದು ವಿಡಿಯೋದಲ್ಲಿ ಅದರ ಬಗ್ಗೆ ನಿಮ್ಮೊಂದಿಷ್ಟು ಇನ್ಫಾರ್ಮೇಷನ್ಗಳು, ಇನ್ಸೈಟ್ಗಳು ಸಿಗುತ್ತಂತ ಹೇಳ್ತಾ ಇದ್ದಾರೆ ಸ್ಟೂಡೆಂಟ್ಸ್. ಅದೇ ರೀತಿ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯ KCET 2024 ಕಾಮಿಡಿಕೇ 2024ನ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಯಾರಾದರೂ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ, ಆ ಗ್ರೂಪ್ನ ಹೆಸರು ಬಂದುಬಿಟ್ಟು ಏಕಲವ್ಯ 2024 ಅಂತ. ಫೀಸ್ ಬಂದುಬಿಟ್ಟು 500 ರುಪೀಸ್ ಆಗಿರುತ್ತೆ. ಇಲ್ಲಿ 1-to-1 ಪರ್ಸನಲ್ ಕೌನ್ಸಿಲಿಂಗನ್ನು ನೀಡಲಾಗುತ್ತೆ. ಈಗ ಕ್ಯಾಟಗರಿ ವೈಸು ಒಂದೊಂದೇ ಗ್ರೂಪ್ ಅವರಿಗೆ ಪರ್ಸನಲ್ ಕೌನ್ಸಿಲಿಂಗ್ ಆಗ್ತಾ ಇದೆ, ಆಗಿದೆ ಒಂದಿಷ್ಟು ಜನರಿಗೆ, ಮತ್ತೊಂದಿಷ್ಟು ಜನರಿಗೆ ಆಗ್ತಾ ಇದೆ. ಜಾಯ್ನ್ ಆಗಬೇಕು ಅಂತಿದ್ದವರು ಆದಷ್ಟು ಬೇಗ ಜಾಯ್ನ್ ಆಗಿ, ಟಿಲ್ ಸೀಟ್ ಮ್ಯಾಟ್ರಿಕ್ಸ್ ಬಿಡೋವರೆಗೂ ಕೂಡ ವೆಯ್ಟ್ ಮಾಡಬೇಡಿ. ಯಾರಿಗಾದರೂ ಜಾಯ್ನ್ ಆಗಬೇಕು ಅಂತಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗ್ಬೋದು. ಇದು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ, ಜಸ್ಟ್ ಫಾರ್ 500 ರುಪೀಸು. ಕಂಪ್ಲೀಟ್ ಪರ್ಸನಲ್ ಕೌನ್ಸಿಲಿಂಗ್ ಇರುತ್ತೆ. ನಿಮ್ಗೆ ಏನಾದರೂ ಡೌಟ್ಸ್ ಕಳಿದ್ರೆ ನನಗೆ ಕಾಲ್ ಮಾಡ್ಬೋದು ಅಥವಾ ಮೆಸೇಜ್ ಮಾಡ್ಬೋದು, ಅದಕ್ಕೆ ನಾನು ರಿಪ್ಲೈ ಮಾಡ್ತೇನೆ. ಪ್ಲಸ್ ನಿಮಗೆ ಎಲ್ಲ ಕಾಲೇಜ್ಗಳ ಲಿಸ್ಟ್ಗಳನ್ನು 1-to-1 ಪರ್ಸನಲ್ ಕೌನ್ಸಿಲಿಂಗಲ್ಲಿ ಕೊಡ್ತಾ ಇದ್ದೇನೆ ಸ್ಟೂಡೆಂಟ್ಸ್. ಯಾರಿಗಾದರೂ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಜಾಯ್ನ್ ಆಗಿ. ಸೊ ಈಗ ಅದಕ್ಕೆ ಮುಂಚೆ ಸ್ಟೂಡೆಂಟ್ಸು, ನಾನು ಆ್ಯಕ್ಚುಲಿ ಇದನ್ನು ನಿನ್ನೆ ಮಾಡಬೇಕಾಗಿತ್ತು, ನಿನ್ನೆ ಹೇಳಬೇಕಾಗಿತ್ತು, ಬಟ್ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಲಿಲ್ಲ, ಇವತ್ತು ಹೇಳ್ತಾ ಇದ್ದೇನೆ. ಎಲ್ಲ ನಿನ್ನೆ ಫಾದರ್ಸ್ ಡೇ ಆಗಿತ್ತು, ಅಂದರೆ ತಂದೆ ಫಾದರ್ಸ್ ಡೇನ ಆಚರಿಸ್ಲಿಕ್ಕೆ ಬರೀ ಒಂದಿನ ಮಾತ್ರ ಅಲ್ಲ, ಪ್ರತಿದಿನವೂ ಕೂಡ ಫಾದರ್ಸ್ ಡೇ ಆಗುತ್ತೆ. ಸೊ ಅದಕ್ಕೊಂದು ಚಿಕ್ಕ ಒಂದು ಇದನ್ನು ಹೇಳ್ತಾ, ಕಥೆನ ಹೇಳ್ತಾ, ಎಲ್ಲ ತಂದೆಯರಿಗೆ ಇದನ್ನು ಅರ್ಪಣೆ ಮಾಡ್ತಾ ಮುಂದಿನ ವಿಡಿಯೋ ನಾನು ಕಂಟಿನ್ಯೂ ಮಾಡ್ತೇನೆ. ಒಬ್ಬ ಮಗ 5 ವರ್ಷದವನಿದ್ದಾಗ ಅವನಿಗೆ ಅನಿಸುತ್ತಂತೆ, ನನ್ನ ಅಪ್ಪನಿಗೆ ಎಲ್ಲದೂ ತಿಳಿದಿದೆ ಅಂತ ಅನಿಸುತ್ತಂತೆ. ಅದೇ ಮಗನಿಗೆ 7 ವರ್ಷ ಇದ್ದಾಗ, ಓ ಅಪ್ಪನಿಗೆ ತಿಳಿದಿದೆ ಅಂದರೆ 5 ವರ್ಷದವನಿದ್ದಾಗ ಅವನಿಗೆ ಅನಿಸೋದು ಅಪ್ಪನಿಗೆ ಎಲ್ಲವೂ ತಿಳಿದಿದೆ ಅಂತ. ಮಗನಿಗೆ ಬೆಳೀತಾ ಬೆಳೀತಾ 7 ವರ್ಷ ಆದಾಗ ಅಪ್ಪನಿಗೆ ತಿಳಿದಿದೆ ಅಂತ ಅನಿಸುತ್ತೆ. 10 ವರ್ಷ ಮಗನಿಗಾಗುತ್ತೆ, ಆವಾಗ ಅವನಿಗೆ ಅನಿಸುತ್ತೆ ನನ್ನ ಅಪ್ಪನಿಗೆ ಅಷ್ಟು ತಿಳುವಳಿಕೆ ಇಲ್ವೇನೋ ಅಂತ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. 12 ವರ್ಷ ಇದ್ದಾಗ, ಇಲ್ಲ ಅಪ್ಪನಿಗೆ ಏನೂ ತಿಳಿದಿಲ್ಲ ಅಂತ ಅನ್ನೋದನ್ನು ಇವನು ಅಂದ್ಕೊಳ್ತಾನೆ. 15 ವರ್ಷ ಅಪ್ಪ ಸ್ವಲ್ಪ ಮಗನಿಗೆ ರೇಗ್ತಾನೆ, ಆವಾಗ ಈ ಹುಡುಗನಿಗೆ ಅಪ್ಪ ಸ್ವಲ್ಪ ಒರಟನಂತೆ ಕಾಣ್ತಾನೆ. 18 ವರ್ಷವಾದಾಗ ಇವನಿಗೆ ಅನಿಸುತ್ತೆ ನನ್ನ ಅಪ್ಪನಿಗೆ ಏನೂ ಗೊತ್ತಿಲ್ಲ ಅಂತ. 22 ವರ್ಷ ಅಪ್ಪ ಪದೇ ಪದೇ ಬೈದಾಗ, ಯಾವುದಾದ್ರು ವಿಷಯಕ್ಕೆ ಬೈದಾಗ ಅಪ್ಪನನ್ನು ಕಂಡು ಸಿಡುಕ ಅಂತ ಅಂದ್ಕೊಳ್ತಾನಂತೆ ಮಗ. 24 ವರ್ಷ ಅಪ್ಪನಿಗಿಂತ ಜಾಸ್ತಿ ನನಗೆ ತಿಳಿದಿದೆ, ಅಪ್ಪನಿಗೇನೂ ಗೊತ್ತಿಲ್ಲ, ಅಪ್ಪನಿಗಿಂತ ಜಾಸ್ತಿ ನನಗೆ ತಿಳಿದಿದೆ ಅಂತ ಅಂದ್ಕೊಳ್ತಾನಂತೆ. 28 ವರ್ಷ ಅಪ್ಪ ಮಗನಿಗೆ ಜವಾಬ್ದಾರಿಯ ಮಾತುಗಳನ್ನು ಹೇಳ್ತಾರೆ, ಜವಾಬ್ದಾರಿಯಿಂದ ಇರು, ಓದು ಅಂತೇಳು ಇದನ್ನು ಹೇಳ್ತಾ ಇದ್ರು. ಇವಾಗ ಜವಾಬ್ದಾರಿಯ ಮಾತನ್ನು ಹೇಳಿದಾಗ ಅಪ್ಪನನ್ನ ಮಗ ಹೀನಾಯವಾಗಿ ನಿಂದಿಸ್ತಾನಂತೆ. 30 ವರ್ಷ ಈ ಮಗನಿಗಾದಾಗ ಅಪ್ಪ ತುಂಬ ಕಷ್ಟಪಡ್ತಾ ಇದ್ದಾರೇನೋ ಅನ್ನೋ ಒಂದು ತಿಳುವಳಿಕೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಂತೆ. 35 ವರ್ಷ ಇವನಿಗೂ ಮದುವೆ ಆಗಿ ಇವನಿಗೊಂದು ಚಿಕ್ಕ ಮಗು ಹುಟ್ಟುತ್ತಂತೆ. ಆ ಮಗುವನ್ನು ಸಾಕಲು ಇವನಿಗೆ ತುಂಬ ಕಷ್ಟ ಆಗುತ್ತಂತೆ. ಆವಾಗ ಅಂದ್ಕೊಳ್ತಾನಂತೆ, ನನಗಿರೋ ಒಂದು ಮಗನನ್ನೇ ಸಾಕಲು ನಾನು ಇಷ್ಟು ಕಷ್ಟಪಡ್ತಾ ಇದ್ದಾನೆ ನನ್ನ ಅಪ್ಪ, ಮೂವರು ನಾವು ನಮ್ಮನ್ನು ಹೇಗೆ ಸಾಕಿರ್ಬೋದು ಅಂತ, ಎಷ್ಟು ಕಷ್ಟಪಟ್ಟು ಸಾಕಿರ್ಬೋದು ಅನ್ನೋ ಯೋಚನೆಗಳು ಸ್ಟಾರ್ಟ್ ಆಗುತ್ತಂತೆ. 40 ವರ್ಷವಾಗುತ್ತೆ ಇವನಿಗೆ, ಇವನ ಮಗ ಬೆಳೆದು ನಿಲ್ತಾನೆ, ಈ ಮಗನ ಉಪಟಳ ತಾಳಲಾಗುವುದಿಲ್ಲ, ಈ ಮಗನನ್ನು ಸಾಕೋದು ತುಂಬ ಕಠಿಣ ಅಂತ ಅನ್ಸತ್ತಂತೆ. 43 ವರ್ಷ ಇವನ ಮಗ ಇವನನ್ನು ಹೀನಾಯವಾಗಿ ನಿಂದಿಸ್ತಾನಂತೆ, ಇವನಿಗೆ ಅವನ ಅಪ್ಪ ನೆನಪಾಗ್ತಾನಂತೆ. 45 ವರ್ಷ ಇದ್ದಾಗ ಇವನಿಗೆ ಅನಿಸುತ್ತಂತೆ ಅಪ್ಪ ಯು ಆರ್ ಗ್ರೇಟ್ ಅಂತ ಅರಿವಾಗುತ್ತಂತೆ. ಆದರೆ ಅಪ್ಪ ಯು ಆರ್ ಗ್ರೇಟ್ ಅಂತ ಅರಿವಾಗುವಾಗ ಅಪ್ಪ ಗೋಡೆ ಮೇಲೆ ಫೋಟೋ ಆಗಿರ್ತಾನಂತೆ. ಇದೊಂದು ಕತೆ ಸ್ಟೂಡೆಂಟ್. ಏನಂತ ಕೇಳಿದರೆ, ತಂದೆ ಎಲ್ರಿಗೂ ಹೀರೋ. ಜಗತ್ತಿನ ಪ್ರತಿಯೊಬ್ಬ ತಂದೆ ತನ್ನ ಕಷ್ಟದಲ್ಲಿ, ತನಗೆಷ್ಟೇ ಕಷ್ಟ ಇದ್ದರೂ ಕೂಡ ತನ್ನ ಹೆಂಡತಿ ಮಕ್ಕಳನ್ನ ತುಂಬ ಒಳ್ಳೆ ರೀತಿಯಲ್ಲಿ ನೋಡ್ತಾನೆ, ಯಾವುದಕ್ಕೂ ಕೂಡ ಕಡಿಮೆ ಮಾಡದೆ ಎಲ್ಲದನ್ನು ಕೂಡ ಪ್ರಯತ್ನ ಮಾಡ್ತಾನೆ. ಜಗತ್ತಿನ ಅತ್ಯಂತ ಅದ್ಭುತ, ಯಾರೂ ನೋಡದೇ ಇರೋ ಅಸಾಮಾನ್ಯ ವ್ಯಕ್ತಿ ಅಪ್ಪ ಅಂತ. ಅಪ್ಪನನ್ನು ಯಾವತ್ತೂ ಗೌರವಿಸಿ, ನೀವೆಷ್ಟೇ ಬೆಳೆದ್ರೂ ಕೂಡ, ಎಷ್ಟೇ ಎತ್ತರಕ್ಕೂ ಹೋದರೂ ಕೂಡ, ಅಂತ ಅಪ್ಪ ಮಾಡಿದಂತಹ ಕಷ್ಟಗಳನ್ನು, ಪಟ್ಟಂಥ ಕಷ್ಟಗಳನ್ನು, ನಿಮ್ಮನ್ನು ಬೆಳೆಸಿದಂಥ ರೀತಿಯನ್ನು ಯಾವತ್ತೂ ಮರಿಬೇಡಿ ಅಂತ ಹೇಳ್ತಾ, ಜಗತ್ತಿನ ಪ್ರತಿಯೊಬ್ಬ ತಂದೆಯೂ ಕೂಡ
ಹ್ಯಾಪಿ ಫಾದರ್ಸ್ ಡೇ ಅಂತ ಹೇಳ್ತಾ ಈ ಒಂದು ಕಥೆಯನ್ನು ಅವರಿಗೆ ನಾನು ಸಮರ್ಪಣೆ ಮಾಡ್ತೇನೆ. ಪ್ರತಿಯೊಬ್ಬ ತಂದೆ ಕೂಡ ಹ್ಯಾಟ್ಸ್ ಆಫ್, ನೀವು ಯಾವತ್ತೂ ಹೀಗೆ ಇರಿ. ನಿಮ್ಮ ಬೇವರಿನ ಹನಿಯಿಂದ ಇವತ್ತು ಎಷ್ಟೋ ಜನ ಬದುಕ್ತಾ ಇದ್ದಾರೆ, ಎಷ್ಟೋ ಮಕ್ಕಳುಗಳು ದೊಡ್ಡ ದೊಡ್ಡ ವ್ಯಕ್ತಿಗಳಾಗ್ತಾ ಇದ್ದಾರೆ ಅಂತ ತಂದೆಯಂದಿರನ್ನು ಯಾರೂ ಮರಿಬೇಡಿ ಅಂತ ಹೇಳ್ತಾ ಎಲ್ರಿಗೂ ಈ ಕಥೆಯನ್ನು ಅರ್ಪಣೆ ಮಾಡ್ತಾ ಇದ್ದಾರೆ. ಪ್ರತಿದಿನ ಕೂಡ ಹ್ಯಾಪಿ ಫಾದರ್ಸ್ ಡೇ ಆಗಲಿ, ಪ್ರತಿದಿನ ಫಾದರ್ಸ್ ಡೇ ಆಗಲಿ, ಅವ್ರನ್ನ ಪ್ರತಿದಿನ ಆಚರಿಸೋಣ ಅಂತ ಮುಂದಿನ ವೀಡಿಯೋ ಹೋಗ್ತಾ ಇದ್ದಾನೆ ಸ್ಟೂಡೆಂಟ್ಸ್. ಮುಂದಿನ ವೀಡಿಯೋ ಈಗ ಸ್ಟೂಡೆಂಟ್ಸು, ಮುಂದಿನ ವೀಡಿಯೋ ಬಂದುಬಿಟ್ಟು ಪ್ರೆಸಿಡೆನ್ಸಿ ಯೂನಿವರ್ಸಿಟಿ. ಪ್ರೆಸಿಡೆನ್ಸಿ ಯೂನಿವರ್ಸಿಟಿನ ಒಂದು ನಿಮಗೆ ಇದು ಹೇಳ್ತಾ ಇದ್ದಾನೆ. ನಾನು ಇಲ್ಲಿ ಯೂನಿವರ್ಸಿಟಿಗಳನ್ನು ತಗೊಳ್ತಾ ಇದ್ದಾನೆ ಸ್ಟೂಡೆಂಟು. ಯಾಕಂತ ಕೇಳಿದರೆ ಯೂನಿವರ್ಸಿಟಿ ಅಂದರೆ ಕೆಲವೊಂದಿಷ್ಟು ಜನರಿಗೆ ಯಾವ ಯೂನಿವರ್ಸಿಟಿ ನಾನು ಎಲ್ಲಿ ಇಡೋದು ಅಂತ ಗೊತ್ತಿಲ್ಲ. ಅದರಲ್ಲಿ ಇದ್ರ ಬಗ್ಗೆ ನಾನು ಹೇಳ್ತಾ ಇದ್ದಾನೆ. ಪ್ರೆಸಿಡೆನ್ಸಿ ಒಳ್ಳೆಯದೆ ಯೂನಿವರ್ಸಿಟಿ ಅಂದರೆ ಓಕೆ, ಕಂಪ್ಯಾರಿಟಿವ್ಲಿ ಓಕೆ. ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಬ್ಯಾಂಗ್ಳೂರ್ ಸ್ಟೂಡೆಂಟ್ಸು ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಬಗ್ಗೆ ಮಾತಾಡ್ತಾ ಇದ್ದಾನೆ. ಇಲ್ಲಿ ನೋಡಿ, ನಿಮಗೆ ಕಾಲೇಜಿಗೆ ಜಾಯ್ನ್ ಆಗ್ತೀರಾ, ಜಾಯ್ನ್ ಆದಮೇಲೆ ಒಂದು ಥರ್ಡ್ ಇಯರ್ಗೆ ಬಂದಾಗ ಪ್ರೀ ಪ್ಲೇಸ್ಮೆಂಟ್ ಟ್ರೈನಿಂಗ್ಗಳಿರುತ್ತೆ, ಸ್ಟೂಡೆಂಟ್ಸ್ಗಳ ಇಂಟರಾಕ್ಷನ್ಸ್ಗಳಿರುತ್ತೆ, ಪ್ಲೇಸ್ಮೆಂಟ್ ಸಪೋರ್ಟ್ ಇರುತ್ತೆ, ಅದಾದಮೇಲೆ ಪ್ಲೇಸ್ಮೆಂಟ್ಸ್ಗಳಿರುತ್ತೆ. ಓಕೆ, ಪ್ರೆಸಿಡೆನ್ಸಿ ಯೂನಿವರ್ಸಿಟಿಯಲ್ಲಿ ನೋಡಿ, ಪಾರ್ಟಿಸಿಪೇಟೆಡ್ ಕಂಪನೀಸ್ ಎವ್ರಿ ಇಯರ್, ಪಾರ್ಟಿಸಿಪೇಟೆಡ್ ಓವರ್ಆಲ್ ಕಂಪನೀಸ್ ಎಷ್ಟು ಕಂಪನಿಗಳು ಪಾರ್ಟಿಸಿಪೇಟ್ ಮಾಡ್ತಾರಂತ ಹೇಳಿದರೆ 500+ ಕಂಪನೀಸ್ಗಳು ಪಾರ್ಟಿಸಿಪೇಟ್ ಮಾಡ್ತಾರೆ ಎವ್ರಿ ಇಯರ್ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ. ಓಕೆ, ಸ್ಟೂಡೆಂಟ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಪ್ಲೇಸ್ಡ್, ನಂಬರ್ ಆಫ್ ಸ್ಟೂಡೆಂಟ್ಸ್ ಪ್ಲೇಸ್ಡ್ ಇನ್ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ದಟ್ ಈಸ್ 2,200+. ಪ್ಲೇಸ್ಮೆಂಟ್ ಪರ್ಸಂಟೇಜ್ ನೋಡಿ ಸ್ಟೂಡೆಂಟ್ಸ್, ಇದು ವೆರಿ ವೆರಿ ಇಂಪಾರ್ಟೆಂಟು. ಪ್ರೆಸಿಡೆನ್ಸಿ ಯೂನಿವರ್ಸಿಟಿಯ ಪ್ಲೇಸ್ಮೆಂಟ್ ಪರ್ಸಂಟೇಜ್ 97% ನೋಡಿ, 97% ಆಫ್ ದ ಸ್ಟೂಡೆಂಟ್ಸ್ ಗೆಟ್ ಎಲಿಜಿಬಲ್ ಸ್ಟೂಡೆಂಟ್ಸ್ ಗೆಟ್ ಪ್ಲೇಸ್ಡ್. ಆವರೇಜ್ ಸಿ ಟಿ ಸಿ ಆವರೇಜ್ ಓವರ್ಆಲ್ ಆಗಿ 5.21 ಎಲ್ ಪಿ ಎ ಪರ್ ಇಯರ್, 5.21 ಎಲ್ ಪಿ ಎ ಆವರೇಜ್ ಸಿ ಟಿ ಸಿ ಕೂಡ ಇದೆ. ದಿಸ್ ಇಸ್ ಗುಡ್ ಸ್ಟೂಡೆಂಟ್ಸು. ಮೀಡಿಯನ್ ಸಿ ಟಿ ಸಿ, ಮೀಡಿಯನ್ ಕಾಸ್ಟ್ ಟು ಕಂಪನಿ ಅಥವಾ ಮೀಡಿಯನ್ ಸಿ ಟಿ ಸಿ ಪ್ಯಾಕೇಜ್ 4.98 ಮೀಡಿಯನ್ ಪ್ಯಾಕೇಜ್ ಕೂಡ ಇದೆ. ಹೈಯೆಸ್ಟ್ ಸಿ ಟಿ ಸಿ ಇಲ್ಲಿಯವರೆಗೆ ಲಾಸ್ಟ್ ಟೈಮು ಕೂಡ ಅಷ್ಟೇ ಇದ್ದಿತ್ತು, ಎಗೇನ್ 14 ಎಲ್ ಪಿ ಎ ಅರೌಂಡ್ ಅಪ್ರಾಕ್ಸಿಮೇಟ್ ಇದು 13.58 ಅರೌಂಡ್ 14. ಬಟ್ ಆವರೇಜ್ ಸಿ ಟಿ ಸಿನೂ ಒಳ್ಳೆ ಇದೆ, ಪ್ಲೇಸ್ಮೆಂಟ್ ಪರ್ಸೆಂಟೇಜ್ ಕೂಡ ಒಳ್ಳೆ ಇದೆ. ಸೊ ಒನ್ ಆಫ್ ದ ಬೆಸ್ಟ್ ಕಾಲೇಜ್, ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಅಂತ ಹೇಳಿದ್ರೆ ನೀವು ಟಾಪ್ 30-40 ಒಳಗಡೆ ಆರಾಮ್ಸ್ ಇಡ್ಬೋದು. ವೈ? ಬಿಕಾಸ್ ಆಫ್ ಆವರೇಜ್ ಸಿ ಟಿ ಸಿ 30-40 ಇರ್ಬೋದು. ಇಲ್ಲಿ ಬರುವಂಥ ಕೆಲವೊಂದು ಕಂಪನೀಸ್ ನೋಡಿ, ಕಂಪನೀಸ್ ರಿಕ್ರೂಟರ್ಸ್, ನಾನು ಕೆಲವೊಂದು ಕಂಪನೀಸ್ಗಳನ್ನು ಮಾತ್ರ ಇಲ್ಲಿ ನೋಟ್ ಮಾಡ್ತಾ ಇದ್ದೇನೆ. ತುಂಬ ಕಂಪನೀಸ್ಗಳು ಬರುತ್ತೆ ಸ್ಟೂಡೆಂಟ್ಸ್. ಇಲ್ಲಿ ಡೆಲ್ ಬರುತ್ತೆ, ಡೆಲ್ ಈಕೋ ಲ್ಯಾಬ್ ಬರುತ್ತೆ, ಈಕೋ ಲ್ಯಾಬ್, ಅದಾದಮೇಲೆ ಎಚ್ ಸಿ ಎಲ್ ಟೆಕ್ ಬರುತ್ತೆ, ಎಚ್ ಸಿ ಎಲ್ ಟೆಕ್, ಶೆಲ್ ಬರುತ್ತೆ. ನಾನು ಎಲ್ಲ ಬ್ರ್ಯಾಂಚ್ ಸೇರಿಸಿ ಹೇಳ್ತಾ ಇರೋದು ನಾನು ಇಲ್ಲಿದ್ರಲ್ಲಿ. ಸೊನಾಟಾ ಬರುತ್ತೆ, ಸೊನಾಟಾ ಸಾಫ್ಟ್ವೇರ್, ಟಿ ಸಿ ಎಸ್ ಬರುತ್ತೆ, ಟಾಟಾ ಬರುತ್ತೆ, ತುಂಬ ಕಂಪನೀಸ್ಗಳು ಬರುತ್ತೆ. ಡೆಲಾಯ್ಟ್ ಬರುತ್ತೆ, ಎಕ್ಸೈಡ್ ಬರುತ್ತೆ, ಸಿ ಜಿ ಐ ಬರುತ್ತೆ, ಐ ಸಿ ಐ ಸಿ ಐ ಬ್ಯಾಂಕ್ ಬರುತ್ತೆ, ಕೆ ಪಿ ಐ ಟಿ ಬರುತ್ತೆ, ಕೆ ಪಿ ಐ ಟಿನೂ ಒಳ್ಳೆಯದೆ, ತುಂಬ ಕಂಪನೀಸ್ಗಳು ಬರುತ್ತೆ ಕಂಪನೀಸ್. ಓಕೆ, ಇನ್ನೂ ತುಂಬ ಇದೆ. ಸೊ ಔಟ್ ಆಫ್ ವಿಚ್ ಡೆಲ್, ಎಕೋಲ್ಯಾಬ್ಸ್. ಸೊ ಇಲ್ಲಿ ನೋಡಿ, 500+ ಕಂಪನೀಸ್ಗಳಿದೆ, ನಂಬರ್ ಆಫ್ ಸ್ಟೂಡೆಂಟ್ಸ್ 2,200+, ಪ್ಲೇಸ್ಮೆಂಟ್ ಪರ್ಸೆಂಟೇಜ್ 97% ಸ್ಟೂಡೆಂಟ್ಸ್. ಇಲ್ಲಿ ಅದು ತುಂಬ ಮ್ಯಾಟ್ರ್ ಆಗುತ್ತೆ, 97% ಆಫ್ ದ ಸ್ಟೂಡೆಂಟ್ಸ್ ಗೆಟ್ ಪ್ಲೇಸ್ಡ್. ಎಲ್ಲಿ ನಾನು ಹೇಳ್ತಾ ಇರೋದು? ಪ್ರೆಸಿಡೆನ್ಸಿ ಯೂನಿವರ್ಸಿಟಿ. ಓಕೆ, ಸೊ ಅಂದರೆ ಟೋಟಲ್ ಈಗ ನಂಬರ್ ಆಫ್ ಸ್ಟೂಡೆಂಟ್ಸ್ 2,200 ಆಯ್ತಲ್ಲ, ಪ್ಲೇಸ್ಮೆಂಟ್ ಪರ್ಸೆಂಟೇಜ್ ನೀವು 95+ ಅಂತ ಆರಾಮ್ಸೆ ತಗೊಳ್ಬೋದು. ಆವರೇಜ್ ಪ್ಯಾಕೇಜ್ ಮತ್ತು ಮೀಡಿಯನ್ ಪ್ಯಾಕೇಜ್ ನೋಡಿ, ಒಳ್ಳೆಯದೆ ಪ್ರೆಸಿಡೆನ್ಸಿ ಯೂನಿವರ್ಸಿಟಿದು. ಸೊ ಆವರೇಜ್ ಪ್ಯಾಕೇಜ್ ಮತ್ತು ಮೀಡಿಯನ್ ಪ್ಯಾಕೇಜ್ ಕೂಡ ಬೆಸ್ಟ್ ಇರ್ಲಿಕ್ಕೆ ಹೋಗಿ ನೀವು ಆರಾಮ್ಸೆ ಇದನ್ನು ಪ್ರಿಫರ್ ಮಾಡ್ಬೋದು. ಓಕೆ, ದಿಸ್ ಈಸ್ ಅಪ್ರಾಕ್ಸಿಮೇಟ್, ನಾಟ್ ಎಕ್ಸಾಕ್ಟ್. 14 ಎಲ್ ಪಿ ಎ 13.5 ಸಮಥಿಂಗ್ ಇದೆ, ಆಯಿತಾ? ಎವ್ರಿ ಇಯರ್ 500+ ರಿಕ್ರೂಟರ್ಸ್ ಬರ್ತಾರೆ, ವೆರಿ ಇಂಪಾರ್ಟೆಂಟ್ ನಿಮಗೆ ಇಲ್ಲಿ. ಮತ್ತು ಬಿ ಟೆಕ್ಕಲ್ಲಿ ನೋಡಿ, ಕಂಪ್ಯೂಟರ್ ಸೈನ್ಸಲ್ಲಿ ತುಂಬ ಇದೆ ಸ್ಟೂಡೆಂಟ್ಸು, ತುಂಬ ಅಂದರೆ ತುಂಬ. ಈಗ ಲೈಕ್ ನಿಮ್ಮ ನೋಡಿ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಅದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್, ಮತ್ತು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ವಿತ್ ಡೇಟಾ ಸೈನ್ಸ್ ಆಸ್ ಅ ಸ್ಪೆಷಲೈಸೇಷನ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಆ್ಯಸ್ ಅ ಬ್ಲಾಕ್ ಚೈನ್ ಟೆಕ್ನಾಲಜಿ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ವಿತ್ ಇಂಟರ್ನೆಟ್ ಆಫ್ ಥಿಂಗ್ಸ್ ಆ್ಯಸ್ ಅ ಸ್ಪೆಷಲೈಸೇಷನ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಬಿಗ್ ಡೇಟಾ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಡೆವ್ ಓಪ್ಸ್,
ಎಲ್ಲದೂ ಇದೆ. ಕಂಪ್ಯೂಟರ್ ಸೈನ್ಸ್ ಅಲ್ಲಿ ತುಂಬ ಬ್ರಾಂಚಸ್ಗಳಿದೆ, ಇಲ್ಲಿ ಪ್ರೆಸಿಡೆನ್ಸಿ ಯೂನಿವರ್ಸಿಟಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತಿದೆ, ಸ್ಪೆಷಲೈಸೇಷನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೊಬೋಟಿಕ್ಸ್ ಇದೆ, ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದೆ, ಅದರಲ್ಲಿ ಸ್ಪೆಷಲೈಸೇಷನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸ್ ಇದೆ. ಓಕೆ, ತುಂಬ ಈ ರೀತಿ ತುಂಬ ಇದೆ. ಓಕೆ, ಸೊ ಇದರಲ್ಲಿ ನೋಡಿ ನೀವು ಎವ್ರಿ ಇಯರ್ ಬಿ ಟೆಕ್ ಇದರಲ್ಲಿ ನೋಡಿದರೆ, ಯಾವುದರಲ್ಲಿ ನೀವು ಪ್ರೆಸಿಡೆನ್ಸಿ ಯೂನಿವರ್ಸಿಟಿಯಲ್ಲಿ ಬ್ಯಾಚುಲರ್ಸ್ ಆಫ್ ಟೆಕ್ನಾಲಜಿಯಲ್ಲಿ ಈ ಆವ್ರೇಜ್ ಪ್ಯಾಕೇಜ್ ಇದೆಯಲ್ಲ ಅಥವಾ ಮೀಡಿಯನ್ ಪ್ಯಾಕೇಜ್ ಇದೆಯಲ್ಲ, ಎವ್ರಿ ಇಯರ್ ಇನ್ಕ್ರೀಸ್ ಆಗ್ತಾ ಇದೆ. ಮೀಡಿಯನ್ ಪ್ಯಾಕೇಜ್ ನೋಡಿ ಸ್ಟೂಡೆಂಟ್ಸ್, 2021 ಇದೆಷ್ಟು ಇದ್ದಿತ್ತು, 4 LPA ಇದ್ದಿತ್ತು ಎಲ್ಲಿ ಪ್ರೆಸಿಡೆನ್ಸಿಯಲ್ಲಿ. 2022 ಮೀಡಿಯನ್ ಪ್ಯಾಕೇಜ್ 5 LPA ಆಗಿದೆ. 2023 5.16, ದಟ್ ಈಸ್ 5.2 LPA, ಅಂದರೆ ಎವ್ರಿ ಇಯರ್ ಮೀಡಿಯನ್ ಪ್ಯಾಕೇಜ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಮೀಡಿಯನ್ ಪ್ಯಾಕೇಜ್ ಬೆಸ್ಟ್ ಇದೆ ಸ್ಟೂಡೆಂಟ್ಸ್, ಪ್ರೆಸಿಡೆನ್ಸಿ ಯೂನಿವರ್ಸಿಟಿ. ಓಕೆ, ಇದಿಷ್ಟು ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಬಗ್ಗೆ, ಹೋಪ್ ಇದು ಗೊತ್ತಾಗಿದೆ ಅಂತ ಅಂದ್ಕೊಳ್ತೇನೆ ಆಯಿತಾ. ಸೊ ನೀವು ಇದನ್ನು ಎಲ್ಲಿರ್ತೀರೋ ಅದು ನೀವು ನೋಡಿಕೊಳ್ಳಿ, ಪ್ಯಾಕೇಜ್ ಮಾತ್ರ ಒಳ್ಳೆ ಇದೆ. ಸೊ ದೋಸ್ ಆರ್ ಹ್ಯಾವಿಂಗ್ ಒಂದು 40,000+ ಹಿಡಿದು ಒಂದು 60,000-70,000 ವರೆಗೆ ಇರೋರು ಇದನ್ನು ರೆಫರ್ ಮಾಡ್ಬೋದು, ಯಾವುದು ಸಿ ಇ ಟಿ ರ್ಯಾಂಕ್. ನೆಕ್ಸ್ಟ್ ಸೆಕೆಂಡ್ ಒನ್ ಕ್ರೈಸ್ಟ್ ಯೂನಿವರ್ಸಿಟಿ, ಇದು ಪ್ರೆಸಿಡೆನ್ಸ್ ಯೂನಿವರ್ಸಿಟಿಯಲ್ಲಿ ಎಲ್ಲದೂ ಇದೆ, ಬಿ ಟೆಕ್ ಯೂನಿವರ್ಸಿಟಿ ಅಲ್ಲ, ಅದಕ್ಕೋಸ್ಕರ ಕ್ರೈಸ್ಟ್ ಯೂನಿವರ್ಸಿಟಿ ನೋಡಿ 2023 ಹೈಯೆಸ್ಟ್ ಪ್ಯಾಕೇಜ್ ಲಾಸ್ಟ್ ಇಯರ್ 16 LPA ಆಗಿದೆ ಸ್ಟೂಡೆಂಟ್ಸ್, 16 LPA. ಆವ್ರೇಜ್ ಪ್ಯಾಕೇಜು 8 LPA ಆಗಿದೆ, ಆವ್ರೇಜ್ ಪ್ಯಾಕೇಜು 2023 ಯಾವುದು ಕ್ರೈಸ್ಟ್. ಮೀಡಿಯನ್ ಪ್ಯಾಕೇಜು ಕೂಡ ಅರೌಂಡ್ 8 ಆಗಿದೆ, ಮೀಡಿಯನ್ ಪ್ಯಾಕೇಜು 8 LPA ಆಗಿದೆ. ಇದ್ದದರಲ್ಲಿ ಲೋವೆಸ್ಟ್ ಪ್ಯಾಕೇಜ್ ಅಂದರೆ 5 LPA, ಲೋವೆಸ್ಟ್ ಪ್ಯಾಕೇಜ್ 5 ಸ್ಟೂಡೆಂಟ್ಸು, ಅಂದರೆ 5 and more than 5 ಅನ್ನೋದು ಕಾಮನ್. ಇದು ನೋಡಿ ಆವ್ರೇಜ್ ಪ್ಯಾಕೇಜ್ 8 LPA, ಮೀಡಿಯನ್ ಪ್ಯಾಕೇಜ್ 8 LPA, ಇದು ಮೇನ್ ಸ್ಟೂಡೆಂಟ್ಸ್ ಆವ್ರೇಜ್ ಮತ್ತು ಮೀಡಿಯನ್ ಪ್ಯಾಕೇಜ್. ಇರೋದರಲ್ಲಿ ಲೋವೆಸ್ಟ್ ಅಂದರೆ 5 ಅಂತ, ಹೈಯೆಸ್ಟ್ ಪ್ಯಾಕೇಜ್ 16 LPA. ಓಕೆ, ಎವ್ರಿ ಇಯರ್ ಇಲ್ಲಿ ಎಷ್ಟು ರಿಕ್ರೂಟರ್ಸ್ ಪಾರ್ಟಿಸಿಪೇಟ್ ಮಾಡ್ತಾರೆ ಕೇಳಿದರೆ, ನಂಬರ್ ಆಫ್ ಕಂಪನೀಸ್ 50+. ಯಾಕಂದರೆ ಅಲ್ಲಿ 500+ ಯಾಕಂತ ಇದೆ ಕೇಳಿದ್ರೆ ಅದೆಲ್ಲದೂ ಬರುತ್ತೆ ಸ್ಟೂಡೆಂಟ್ಸು. 50+ ಇಲ್ಲಿ ನೋಡಿ, ಇಲ್ಲಿ ಯಾಕೆ 500+ ಕಂಪನೀಸ್ ಅಂತ ಕೇಳಿದರೆ, ನೀವು ಕ್ರೈಸ್ಟ್ ಯೂನಿವರ್ಸಿಟಿ ಅಂತ ಹೇಳಿದ್ರೆ ಅಲ್ಲಿ ಬಿ ಟೆಕ್ ಇದೆ, LLM ಇದೆ, MBA ಇದೆ, MTech ಇದೆ, ಎಲ್ಲದೂ ಇದೆ. ನಾವಿಲ್ಲಿ ಹೇಳ್ತಾ ಇರೋದು ಇಂಜಿನಿಯರಿಂಗ್, ಕ್ರೈಸ್ಟ್ ಯೂನಿವರ್ಸಿಟಿ 50+ ನಂಬರ್ ಆಫ್ ಕಂಪನೀಸ್ ಬರ್ತಾಯ್ತಾ. ಕ್ರೈಸ್ಟ್ ಯೂನಿವರ್ಸಿಟಿ ಟಿಲ್ ಡೇಟ್ ಇಲ್ಲಿ ಹೈಯೆಸ್ಟ್ ಪ್ಯಾಕೇಜ್ ಟಿಲ್ ಡೇಟ್ ಬಗ್ಗೆ ಮಾತಾಡ್ತಾ ಇರೋದು ನಾನು. ಲಾಸ್ಟ್ ಇಯರ್ ಇಟ್ ವಾಸ್ 16 LPA, ಸೊ ಟಿಲ್ ಡೇಟ್ 20 LPA ವರೆಗೂ ಕೂಡ ಹೈಯೆಸ್ಟ್ ಪ್ಯಾಕೇಜ್ ಆಗಿದೆ ಆಯಿತಾ. 20 LPA ಕುಡಿಗೂ LPA ವರೆಗೂ ಕೂಡ ಹೈಯೆಸ್ಟ್ ಪ್ಯಾಕೇಜ್ ಆಗಿದೆ ಆಯಿತಾ. ಬಟ್ ಇಲ್ಲಿ ಕ್ರೈಸ್ಟ್ ಯೂನಿವರ್ಸಿಟಿಯಲ್ಲಿ ಏನಂತ ಕೇಳಿದ್ರೆ, ಎಲ್ಲ ಕಾಲೇಜಲ್ಲೂ ಹಾಗೆ ಇರುತ್ತೆ, ನೀವು ಮಿನಿಮಮ್ 8 ಪಾಯಿಂಟ್ ಮೇಂಟೈನ್ ಮಾಡಬೇಕಾಗುತ್ತೆ ಸ್ಟೂಡೆಂಟ್ಸ್. 8 ಪಾಯಿಂಟರ್ CGPA ಇದ್ದರೆ ಕೂಡ ನೀವು ಒಳ್ಳೊಳ್ಳೆ ಕಂಪನೀಸ್ಗಳಿಗೆ ಹೋಗ್ಬೋದು ಆಯಿತಾ. ಸೊ ಟಾಪ್ ಟಿಯರ್ ಕಂಪನೀಸಿಗೆ ಹೋಗ್ಬೋದು. 8 ಪಾಯಿಂಟರ್ CGPA ಇಟ್ಕೊಂಡ್ರೆ, 8 CGPA ಇದು ಎಲ್ಲ ಕಾಲೇಜಲ್ಲೂ ಕಾಮನ್ ಆಗಿರುತ್ತೆ. ಸೊ ಅದಕ್ಕೆ ಎಲ್ಲರಿಗೂ ಹೇಳೋದು, ಎಲ್ಲರೂ ಕೂಡ 8 CGPA ಮೇಂಟೈನ್ ಮಾಡಲಿಕ್ಕೆ ಟ್ರೈ ಮಾಡಿ. 8+ ಆಯಿತಾ, ನಿಮ್ಮ ಫಸ್ಟ್ ಸೆಮ್, ಸೆಕೆಂಡ್ ಸೆಮ್, ಟಿಲ್ 6th semi ಬರುವವರೆಗೂ 8 ಪಾಯಿಂಟನ್ನು ಮೇಂಟೈನ್ ಮಾಡ್ಕೊಂಡು ಬನ್ನಿ ಸ್ಟೂಡೆಂಟ್ಸ್, ಇದು ಇಂಪಾರ್ಟೆಂಟ್ ಆಯಿತಾ. ಸೊ ಪ್ಲೇಸ್ಮೆಂಟ್ ಪರ್ಸೆಂಟೇಜ್ ಕೂಡ ಒಳ್ಳೆ ಇದೆ. ಓಕೆ, ಮೋರ್ ದ್ಯಾನ್ 90% ಆಫ್ ದ ಸ್ಟೂಡೆಂಟ್ಸ್ ಗೆಟ್ ಪ್ಲೇಸ್ಡ್. ಎಲಿಜಿಬಲ್ ಸ್ಟೂಡೆಂಟ್ಸ್ ಬಗ್ಗೆ ನಾನು ಮಾತಾಡ್ತಾ ಇರೋದು, ನೀವು ಕೋರ್ ಕಂಪನೀಸಿಗೆ ಹೋಗ್ಬೇಕಂತೇಳಿದ್ರೆ 8 CGPA ಇಟ್ಕೊಳ್ಳೇಬೇಕು ಆಯಿತಾ. ಕೋರ್ ಕಂಪನೀಸ್ ಆ್ಯಂಡ್ ಲೋವೆಸ್ಟ್ ಪ್ಯಾಕೇಜ್ ನೋಡಿ 5 LPA. ಸೊ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ವಿಲ್ ಗೆಟ್ ಪ್ಲೇಸ್ಡ್. ಆ್ಯಂಡ್ ಈ ಒಂದು ಆವ್ರೇಜ್ ಪ್ಯಾಕೇಜ್ ಮೀಡಿಯನ್ ಪ್ಯಾಕೇಜ್ ಒಳ್ಳೆಯದೆ ಸ್ಟೂಡೆಂಟ್ಸ್ ಕ್ರೈಸ್ಟ್ ಯೂನಿವರ್ಸಿಟಿ. ಬಟ್ 8 CGPA ಇಸ್ ಬೇಸಿಕ್ ಒನ್. ಓಕೆ, ನೆಕ್ಸ್ಟ್ ಇದು ನಿಮ್ಮ ಕ್ರೈಸ್ಟ್ ಯೂನಿವರ್ಸಿಟಿ ಬಗ್ಗೆ. ಅದಾದ ನಂತರ ನೆಕ್ಸ್ಟ್ ಯೂನಿವರ್ಸಿಟಿ ನಾನು ಮಾತಾಡ್ತಾ ಇರೋದು CMR ಯೂನಿವರ್ಸಿಟಿ. ಓಕೆ, CMR IT ಬೇರೆ ಸ್ಟೂಡೆಂಟ್ಸು, CMR IT ಬೇರೆ, CMR ಯೂನಿವರ್ಸಿಟಿ ಬೇರೆ. ಓಕೆ, ಇದು CMR ಯೂನಿವರ್ಸಿಟಿ. CMR ಯೂನಿವರ್ಸಿಟಿಯಲ್ಲಿ ನಿಮಗೆ ಹೈಯೆಸ್ಟ್ ಪ್ಯಾಕೇಜ್ 2023 ಹೈಯೆಸ್ಟ್ ಪ್ಯಾಕೇಜು 30 LPA. ಹೈಯೆಸ್ಟ್ ಪ್ಯಾಕೇಜು 30 LPA ಒಳ್ಳೆಯದೆ ನೋಡಿ. CMR 30 LPA ಆಗಿದೆ. ಬಟ್ ನೀವು ಹೈಯೆಸ್ಟ್ ಪ್ಯಾಕೇಜ್ ನೋಡಿ ಯಾವತ್ತೂ ಕಾಲೇಜಿಗೆ ಎಂಟ್ರಿ ಆಗಬಾರ್ದು ಆಯಿತಾ. ಇದೇ ನಿಮಗೆ 2022 ಕಡಿಮೆ ಇದ್ದಿತ್ತು ಸ್ಟೂಡೆಂಟ್ಸ್. ಹೈಯೆಸ್ಟ್ ಪ್ಯಾಕೇಜು 2022 ಬರೀ ಎಷ್ಟಿದ್ದಿತ್ತು ಕೇಳಿದರೆ 8 LPA ಇದ್ದಿತ್ತು ಹೈಯೆಸ್ಟ್ ಪ್ಯಾಕೇಜ್. ಈ ವರ್ಷ 2023 30 LPAಗೆ ಜಂಪ್ ಆಗಿದೆ. ಆವ್ರೇಜ್ ಪ್ಯಾಕೇಜ್ ನೋಡಿ, ಆವ್ರೇಜ್ ಪ್ಯಾಕೇಜು 2023 2022 ಹೇಳ್ಕೊಳ್ತೇನೆ, 2022 3.52 LPA ಇದ್ದಿತ್ತು,
2023 ಇದೇ ಆವ್ರೇಜ್ ಪ್ಯಾಕೇಜು ಅರೌಂಡ್ 6.50 ಜಂಪ್ ಆಗಿದೆ. ಅಂದರೆ ನೋಡಿ, ಇವರ ಗ್ರೋತು ತುಂಬ ಹೈ, ರ್ಯಾಪಿಡ್ ರೇಟಲ್ಲಿ ಆಗ್ತಾ ಇದೆ. 30 LPA ನೋಡಿ, ಹೈ ಪ್ಯಾಕೇಜು ಇನ್ಕ್ರೀಸ್ ಆಗಿದೆ. ಇವನ್ ಆವ್ರೇಜ್ ಪ್ಯಾಕೇಜ್ ಇಂಪಾರ್ಟೆಂಟ್, 6.50 LPA ಆಗಿದೆ. ಸೊ ಅಂದರೆ ನೀವು ನಿಮ್ಮ ಲಿಸ್ಟಲ್ಲಿ ಇದನ್ನು ಕೂಡ ಇಟ್ಕೊಳ್ಬೋದು. ಸಿ ಎಮ್ ಆರ್ ಯೂನಿವರ್ಸಿಟಿ ನೋಡಿ, ಬರ್ತಾ ಬರ್ತಾ ಒಳ್ಳೆ ಬೆಳೀತಾ ಇದೆ. ಸೊ ಅಂದರೆ ಅವ್ರು ಏನು ಹೇಳ್ತಾರೆ, 275% ರೈಸ್ ಇನ್ ದಿ 275% ರೈಸ್ ಇನ್ ದಿ ಹೈಯೆಸ್ಟ್ ಪ್ಯಾಕೇಜು, ಆ್ಯಂಡ್ 2021-22 ಕಂಪೇರ್ ಮಾಡಲಿಕ್ಕೆ ಹೋದರೆ ಒಂದು 80% ಹೈಕ್ ಇದೆ ಸ್ಟೂಡೆಂಟ್ಸ್. 80% ಅಂದರೆ ಪ್ಲೇಸ್ಮೆಂಟ್ ರೇಟಲ್ಲಿ 80% ಹೈಕ್ ಇದೆ. ಆಯಿತಾ? ಸೊ ಅದೊಂದು ಗೊತ್ತಿರಲಿ. ಓಕೆ. ಸೊ CMR ಯೂನಿವರ್ಸಿಟಿ ಇದು ಅಂದರೆ ಹೈಯೆಸ್ಟ್ ಇದು ಆಗಿದೆ. ಏನು ಹೇಳ್ತಾರೆ, 2022 ಆಗಿದೆ ಒಂದಿಷ್ಟು ಪ್ಯಾಕೇಜ್ಗಳು. ಸೊ ಇದಿಷ್ಟು CMR ಯೂನಿವರ್ಸಿಟಿ ಬಗ್ಗೆ. ಓಕೆ, ಹೋಪ್ ಇದು ಗೊತ್ತಾಗಿದೆ ಅಂತ ತಿಳ್ಸ್ಕೊಳ್ತೇನೆ. ಸೊ ಮೋಸ್ಟ್ ಆಫ್ ದ ಟೈಮ್ 500+ ಸ್ಟೂಡೆಂಟ್ಸ್ಗಳಿಗೆ 500+ ಆಫರ್ಸ್ಗಳನ್ನು ಕೊಡ್ತಾರೆ. 500+ ಆಫರ್ಸ್ಗಳನ್ನ ಆರಾಮ್ಸೆ ಕೊಡ್ತಾರೆ. ಆಯಿತಾ? ಇದು ನಿಮ್ಮ CMR ಯೂನಿವರ್ಸಿಟಿ. ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತೇನೆ ಸ್ಟೂಡೆಂಟ್ಸ್. ನೋಡಿ, ಇದರಲ್ಲಿ ನೀವು ನಿಮಗೆ ಯಾವುದು CMR ಯೂನಿವರ್ಸಿಟಿ ಬೆಸ್ಟ್ ಅನ್ಸುತ್ತಾ, ಆವ್ರೇಜ್ ಪ್ಯಾಕೇಜ್ ನೋಡಬೇಕು ಸ್ಟೂಡೆಂಟ್ಸ್, ಮತ್ತು ಮೀಡಿಯಂ ಪ್ಯಾಕೇಜ್ ನೋಡಬೇಕು, ಹೈಯೆಸ್ಟ್ ಪ್ಯಾಕೇಜ್ ನೋಡಿ ಕಾಲೇಜಿಗೆ ಜಾಯ್ನ್ ಆಗೋದಲ್ಲ. CMR ಯೂನಿವರ್ಸಿಟಿ ಓಕೆ, ಒಂದು ಲೆವೆಲಿಗೆ ಒಳ್ಳೆ ವರ್ಕ್ ಆಗ್ತಾ ಇದೆ, ಅಂದರೆ ರ್ಯಾಪಿಡ್ ಗ್ರೋ ಇದರಲ್ಲಿ ಫೇಸಲ್ಲಿ ಗ್ರೋತ್ ಆಗ್ತಾ ಇದೆ. ಸೊ ಹೋಗ್ಬೋದು. ಕ್ರೈಸ್ಟ್ ಯೂನಿವರ್ಸಿಟಿ ಬೆಸ್ಟ್ ಇದೆ ಅಲ್ಲಿ ನೋಡಿ, 8.8 LPA ಆ್ಯಂಡ್ ದಟ್ ಟೂ 8 CGPA. ಅದೆಲ್ಲದರಲ್ಲೂ ಹಾಗೆ ನಾನು ಹೇಳ್ತಾ ಇರೋದು, ಯು ಮಸ್ಟ್ ಹ್ಯಾವ್ 8 CGPA. ಪ್ರೆಸಿಡೆನ್ಸಿ ಯೂನಿವರ್ಸಿಟಿಯಲ್ಲೂ ಒಳ್ಳೆಯದೆ, ಮೀಡಿಯನ್ ಸಿಟಿಸ್ 4.9 ಇದೆ, ಆವ್ರೇಜ್ 5.2 ಇದೆ. ಓಕೆ, ಸೊ ಈಸಿಲಿ ನೀವು ಇದನ್ನು ಚೂಸ್ ಮಾಡ್ಬೋದು. ಓಕೆ, ಸೊ ಇದಿಷ್ಟು ಇವು ಮೂರು ಯೂನಿವರ್ಸಿಟಿಗಳ ಬಗ್ಗೆ ಹೇಳ್ತಾ ಇರೋದು. ಯಾಕಂದರೆ ತುಂಬ ಸ್ಟೂಡೆಂಟ್ಗಳ ಬಗ್ಗೆ ಇವರಿಗೆ ಡೌಟ್ ಇದ್ದಿತ್ತು, ಸರ್ ಯಾವುದನ್ನು ಚೂಸ್ ಮಾಡ್ಬೋದು, ಯಾವುದನ್ನು ಹೋಗ್ಬೋದು ಅಂತ. ಸೊ ಅದಕ್ಕೋಸ್ಕರ ನಾನು ಇದನ್ನು ಹೇಳಿಕೊಟ್ಟಿದ್ದೇನೆ ಸ್ಟೂಡೆಂಟ್ಸ್. ಆಯಿತಾ? ಅದಾದ ನಂತರ ಮುಂದಿನ ವೇಳೆಯಲ್ಲಿ ಮತ್ತೊಂದು ಕಾಲೇಜ್ಗಳ ಬಗ್ಗೆ ಮತ್ತೆ ಮಾಡ್ತೇನೆ ವೀಡಿಯೋ. ಅದೇ ರೀತಿ ಯಾರಿಗಾದರೂ ಆ್ಯಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿ KCET 2024 ಕಾಮ್ಯುನಿಕೇಟ್ 2024 1-to-1 personal ಕೌನ್ಸಿಲಿಂಗ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ, ₹500 ಫೀಸ್ ಇರುತ್ತೆ. ಓಕೆ ಓಕೆ ಸ್ಟೂಡೆಂಟ್ಸ್, ಈ ಒಂದು ವೀಡಿಯೋ ಅನ್ನೋದು ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ನಾನು ಏನಾಗಿದ್ರು ಆಗ ಹೇಳುವಾಗ ಮಿಡಲಲ್ಲಿ ಏನಾದರೂ ಮಿಸ್ಟೇಕ್ಸ್ ಮಾಡಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಸ್ಟೂಡೆಂಟ್ಸ್. ನಾನು ನಿಖಿಲೇಶ್ ಸೈನಿಂಗ್ ಆಫ್. ಅಂಟಿಲ್ ದಾಟ್, ಟೇಕ್ ಕೇರ್, ಲವ್ ಯು ಆಲ್, ಬಾಯ್.